ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ಎಲ್ಲರೂ ಪರ್ಸನ್ನ ಯೂಸ್ ಮಾಡ್ತಾರೆ. ಪರ್ಸನ್ ಯೂಸ್ ಮಾಡದೇ ಇರೋರೇ ತುಂಬ ಕಡಿಮೆ. ಅದರಲ್ಲೂ ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ಪರ್ಸ್ಗಳು ಲಭ್ಯವಿದೆ. ಬಣ್ಣ ಬಣ್ಣದ ಪರ್ಸ್ನಲ್ಲಿ ಹಣ, ಕಾರ್ಡ್ ಜೊತೆಗೆ ದೇವರ ಫೋಟೋ ಅಥವಾ ತಮಗಿಷ್ಟವಾದವರ ಫೋಟೋ ಇಟ್ಟುಕೊಳ್ತಾರೆ. ಮತ್ತು ಕಪ್ಪು ಬಣ್ಣದ ಪರ್ಸ್ ಇಟ್ಕೊಂಡ್ರೆ ಲಕ್ಷ್ಮೀ ಕೃಪೆ ನಿಮ್ಮ ಮೇಲಿರುತ್ತೆ ಎಂದು ಅರ್ಥ ಎಂದು ಕೆಲವರು ಹೇಳ್ತಾರೆ. ನಮ್ಮ ಜನ್ಮದಿನಾಂಕಕ್ಕೂ ಪರ್ಸ್ಗೂ ಸಂಬಂಧವಿದೆಯಾ ನೋಡೋಣ ಬನ್ನಿ. ನಮ್ಮ ಜನ್ಮದಿನಾಂಕಕ್ಕೆ ತಕ್ಕಂತೆ ಬಣ್ಣದ ಪರ್ಸ್ ಇಟ್ಟುಕೊಂಡ್ರೆ ಒಳ್ಳೆಯದು. ಯಾವುದೇ ತಿಂಗಳಿನ 1, 10, 19 ಹಾಗೂ 28 ತಾರೀಕಿನಂದು ನೀವು ಜನಿಸಿದರೆ ಕೆಂಪು ಬಣ್ಣದ ಹಾಗೂ ಬದನೆಕಾಯಿ ಬಣ್ಣದ ಪರ್ಸ್ ಖರೀದಿ ಮಾಡಿ. ಜೊತೆಗೆ 1 ರೂಪಾಯಿಯ 7 ನೋಟುಗಳನ್ನು ಗುಲಾಬಿ ಬಣ್ಣದ ಕಾಗದದಲ್ಲಿ ಸುತ್ತಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಮತ್ತು ನೀವು 2, 11, 20, 29 ತಾರೀಕಿನಂದು ಜನಿಸಿದರೆ ಬಿಳಿ ಬಣ್ಣದ ಪರ್ಸ್ ಇಟ್ಟುಕೊಳ್ಳಿ. ಲಕ್ಷ್ಮಿ ಸದಾ ಇರಬೇಕೆಂದು ಬಯಸಿದರೆ 1 ರೂಪಾಯಿ ಹಾಗೂ 20 ರೂಪಾಯಿಯ 2 ನೋಟುಗಳು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಮತ್ತು ಜನ್ಮದಿನಾಂಕ 3, 12, 21, 31 ಜನಿಸಿದರೆ ಹಳದಿ ಅಥವಾ ಮೆಹಂದಿ ಬಣ್ಣದ ಪರ್ಸ್ ಕಲರನ್ನು ಖರೀದಿ ಮಾಡಿ, ನಿಮಗೆ ಶುಭ. 10 ರೂಪಾಯಿಯ ನೋಟು ಮತ್ತು 1 ರೂಪಾಯಿಯ ನೋಟನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಮತ್ತು 4, 13, 31 ತಾರೀಕಿನಂದು ಜನಿಸಿದ್ದರೆ ಬದನೆಕಾಯಿ ಬಣ್ಣದ ಪರ್ಸ್ ಇಟ್ಟುಕೊಳ್ಳಿ. 10 ರೂಪಾಯಿ 2 ನೋಟ್ ಮತ್ತು 20 ರೂಪಾಯಿ 2 ನೋಟುಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಮತ್ತು ಜನ್ಮದಿನಾಂಕ 5, 14, 23 ಜನಿಸಿದ್ದರೆ ಹಸಿರು ಬಣ್ಣದ ಪರ್ಸ್ ಇಟ್ಟುಕೊಳ್ಳಿ. ಹಾಗೆ 5 ರೂಪಾಯಿ ಮತ್ತು 10 ರೂಪಾಯಿ ನೋಟುಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಮತ್ತು 5, 6, 15, 24 ದಿನಾಂಕದಂದು ಜನಿಸಿದ್ದರೂ ಹೊಳೆಯಲ್ಲಿ ಬಿಳಿ ಬಣ್ಣದ ಪರ್ಸ್ನನ್ನು ಬಳಸಿ. ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ನಿಮ್ಮ ಜನ್ಮದಿನಾಂಕ 7, 16, 25 ಆಗಿದ್ದಲ್ಲಿ ಮಲ್ಟಿ ಕಲರ್ ಪರ್ಸ್ ಬಳಸಿ, ಮೀನಿನ ಸ್ಟಿಕ್ಕರ್ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಮತ್ತು 8, 17, 26 ತಾರೀಕಿನಂದು ಜನಿಸಿದ್ದರೂ ನೀಲಿ ಬಣ್ಣದ ಪರ್ಸ್ ಖರೀದಿ ಮಾಡಿ. ಬಯಸಿದರೆ ನವಿಲುಗರಿಯೊಂದನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಮತ್ತು 9, 18 ಮತ್ತು 27 ತಾರೀಕಿನಂದು ಜನಿಸಿದವರು ಗುಲಾಬಿ ಬಣ್ಣದ ಪರ್ಸ್ ಇಟ್ಟುಕೊಳ್ಳಬೇಕು. ಅಶ್ವಥ ಎಲೆಯನ್ನು ಪರ್ಸ್ನಲ್ಲಿ ಇಟ್ಟುಕೊಂಡರೆ ಲಕ್ಷ್ಮೀ ಕೃಪೆ ತೋರುವುದರಲ್ಲಿ ಎರಡು ಮಾತಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ್ಯಾವ ದಿನ ಹುಟ್ಟಿದವರು ಯಾವ್ಯಾವ ಪರ್ಸ್ಗಳನ್ನು ಇಟ್ಟುಕೊಂಡರೆ ನಿಮಗೆ ಲಕ್ಕಿ ಅಂತ ಹೇಳಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.